ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ ನೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನೋ ಜೀವಂತ ಪ್ರಾಣಿಗಳ ಮಾರುಕಟ್ಟೆ ಮುಚ್ಚಬೇಕಾಗಿಲ್ಲ. ಮಾರುಕಟ್ಟೆ ಬಂದ್ ಮಾಡಲು ಶಿಫಾರಸು ಮಾಡಲ್ಲ. ಜೀವಂತ ಪ್ರಾಣಿಗಳ ಮಾರುಕಟ್ಟೆ ಉದಾಹರಣೆಗೆ ವುಹಾನ್ ಎಲ್ಲಿಂದ ಈ ಸೋಂಕಿನ ಮೂಲ ಇದೆ. ಇಂತಹ ಮಾರುಕಟ್ಟೆಗಳನ್ನು ಬಂದ್ ಮಾಡೋ ಹಾಗಿಲ್ಲ, ಜೊತೆ ಮುಚ್ಚಬೇಕಾಗಿಲ್ಲ. ಇದಕ್ಕೆ ನಾವು ಶಿಫಾರಸು ಮಾಡೋದಂತ ಪರೋಕ್ಷವಾಗಿ ಚೀನಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಬೆಂಬಲ ನೀಡ್ತಾ ಇದೆ. ಅತ್ತ ಕೊರೋನಾ ಹರಡಲು ಕಾರಣವೆಂಬ ವಾದ ಇದ್ದರೂ ಕೂಡ ಪ್ರಾಣಿಗಳ ಮಾರುಕಟ್ಟೆಯನ್ನು ಮುಚ್ಚಬೇಕಾಗಿಲ್ಲ. ಪ್ರಾಣಿಗಳ ಮಾರುಕಟ್ಟೆಯನ್ನು ತೆರೆಯಲು ಸಂಪೂರ್ಣವಾದಂತಹ ಸಪೋರ್ಟ್. ಹಾಗಾಗಿ ಭಿನ್ನ ವಿಭಿನ್ನ ವೈರಸ್ಗಳ ಒಂದು ಆಹ್ವಾನಕ್ಕೆ ರೆಡಿ ಮಾಡ್ತಿರೋ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಮಾರುಕಟ್ಟೆಗಳಿಂದ ಲಕ್ಷಾಂತರ ಜನರಿಗೆ ಆಹಾರ ಹೋಗುತ್ತೆ. ಜೀವನೋಪಾಯಕ್ಕೆ ಮಾರುಕಟ್ಟೆ ಅಗತ್ಯವೆಂಬ ಸಬೂಬನ್ನು ಕೊಡ್ತಿದ್ದಾರೆ. ಅಂದರೆ ಲಕ್ಷಾಂತರ ಜನಕ್ಕೆ ಇಲ್ಲಿಂದ ಆಹಾರ ಹೋಗುತ್ತೆ ಅದನ್ನು ನಂಬ್ಕೊಂಡು ಭಾಳಷ್ಟು ಜನ ಇದ್ದಾರೆ ಅನ್ನೋದು ಈಗ ಸಬೂಬು. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ.